ನಮ್ಮ ಮತ್ತು ಕಮಲೆಯ ಸಂಬಂಧ ತಮಗೆ ಮನಸ್ಸಿಗೆ ಬಂದಿರುವುದೇ? ಚಿನ್ನದ ಚೌಕಟ್ಟಿನಲ್ಲಿ ರತ್ನವಿಟ್ಟಂತೆ, ಪುಷ್ಪಕ್ಕೆ ಸೌಗಂಧ ಸೇರಿದಂತೆ ನಮ್ಮಿರುವರ ಸಂಬಂಧ. ಬೀಸುತ್ತಿರುವ ಪವಣೆಯ ಬಿರುಗಾಳಿಗೆ ತರಗಲೆಯಾಗಿ ತಿರುಗುತ್ತಿರುವ ನಮ್ಮಂಥವರನ್ನು ಕೈ ಹಿಡಿದು ಕಾಪಾಡಲು ಬಂದಿರುವಿರಿ. ಆದರೆ ಎಂಬ ಭಯವೇಕೆ ಹಿರಿಯರೇ? ಬಡತನವೆಂಬ ಹೊಲಸು ಹೊದಿಕೆ ಹೊರತ್ತಿದೆ ನಮಗೆ. ಹಿರಿಯರೇ, ಮುತ್ತುಗಳಿರುವುದು ಹೊಲಸು ಹೊದಿಕೆಯೊಳಗಲ್ಲವೇ? ಆ ಮುತ್ತುಗಳನ್ನು ಹೊರಗೆ ತೆಗೆಯಲು ಚಿಪ್ ಎಂಬ ಹೊಲಸು ಹೊದಿಕೆಯನ್ನು ಹರಿದೊಗೆದು ನಮ್ಮ ನಿಮ್ಮ ಸಂಬಂಧ ಬೆಸೆದು ದಲಿತೋದ್ಧಾರ ಎಂಬ ನಾಟಕಕ್ಕೆ ನಮ್ಮ ಆದರ್ಶ ಪ್ರೇಮವೇ ನಾಂದಿಯಾಗಲಿ. ಹಿರಿಯರೇ, ಅಜ್ಜನು ಹಿಡಿದುಕೊಂಡ ಬಡಿಗೆಯನ್ನೇ ನಾವು ಎಷ್ಟು ದಿನಗಳವರೆಗೆ ಹಿಡಿದುಕೊಂಡು ಹೋಗುವುದು? ತಂದೆಯು ಬೆಳೆಸಿದ ಆಲದ ಮರವೆಂದು ಅದಕ್ಕೆ ನೇಣು ಹಾಕಿಕೊಳ್ಳಬಹುದೇ ಹಿರಿಯರೇ? ಆದರೂ ನೀವು ಹೇಳುವುದು ಸತ್ಯ. ಈ ಸಮಾಜಕ್ಕೆ ಅಂಚಿ ನಡೆಯಬೇಕಲ್ಲವೇ? ಹಿರಿಯರೇ, ಎಲ್ಲಿರುವುದು ಸಮಾಜ? ಬಡವರ ರಕ್ತ ಹೀರಿಕೊಂಡು ಬಜ್ಜು ಬರಿಸಿಕೊಂಡು ತಿರುಗಾಡುವ ನಾಲ್ಕು ಜನ ಪಟಿಂಗರ ಪಂಗಡವೇ ಸಮಾಜ. ಇದನ್ನು ಸಮಾಜ ಎನ್ನುವುದಕ್ಕಿಂತ ಕಟುಕರ ಕೂಟ ಎಂದು ಕರೆದರೆ ಇನ್ನೂ ಹೆಚ್ಚು ಸಮಂಜಸವೆನಿಸುವುದು. ಹಿರಿಯರೇ, ಅನ್ಯಾಯ ಅತ್ಯಾಚಾರವೆಸಗುವ ಈ ಸಮಾಜವು ಸಕ್ಕರೆ ಲೇಪನೆ ಮಾಡಿದ ವಿಷಗುಳಿಗೆ ಅಂತಿದೆ ಹಿರಿಯರೇ. ಬಡವರ ಕಣ್ಣೀರಿಗೆ ಬೆಲೆ ಕೊಡದ ಈ ಸಮಾಜವನ್ನು ಸುಟ್ಟು ಭಸ್ಮ ಮಾಡಬೇಕಾಗಿದೆ. ಹಣದ ಅಳತೆಗಳಿಂದ ಗುಣಗಳನ್ನು ಅಳೆಯುವ ಈ ಸಮಾಜವನ್ನು, ಈ ಸಮಾಜದ ಚಿಂತೆ ನಮಗೇಕೆ ಬೇಕು ಹಿರಿಯರೇ? ಒಳ್ಳೆಯ ಕಾರ್ಯಕ್ಕೆ ಕೈ ಹಾಕಿರುವ ನಮಗೆ ಸೃಷ್ಟಿಕರ್ತನ ಅಂಜಿಕೆಯೂ ನಮಗೆ ಬೇಡ ಹಿರಿಯರೇ. ಹಿರಿಯರೇ, ನನಗೆ ಸ್ವಲ್ಪ ಕೆಲಸವಿದೆ, ನಾನು ಹೋಗಿ ಬರಲಿ. ಆಯ್ತು ರವಿ ಬಾಬು. ಬನ್ನಿ ಸೌಕಾರರೇ. ನಾನು ಕೂಡಲಿಕ್ಕೆ ಬಂದಿಲ್ಲ. ನನಗೆ ಕೊಡಬೇಕಾದ 2 ಲಕ್ಷ ರೂಪಾಯಿ ಹಣವನ್ನ ಈಗಲೇ ಕೊಟ್ಟು ಬಿಡು. ನಾನು ನಿಮ್ಮಿಂದ ತೆಗೆದುಕೊಂಡಿರುವುದು 1 ಲಕ್ಷ ಮಾತ್ರವಲ್ಲವೇ? ಇದೇನು ಸೌಕಾರರೇ, 1 ಕ್ಕೆ 10 ರಷ್ಟು ವಸೂಲಿ ಮಾಡುವುದು? ಏ ಲಫಂಗ, ನಿನಗೆ ಹಣ ಕೊಟ್ಟಿದ್ದಕ್ಕೆ ನನ್ನ ಹಣೆಗೆ ಕಲಂಕವನ್ನು ಹಂಚಲು ಬಂದಿರುವೆಯಾ? ಮಾತನಾಡಿರಿ ಸೌಕಾರರೇ, ಮಾತನಾಡಿರಿ. ಬಡವರಿಗೆ ಬಾಯಿ ಇಲ್ಲ, ಒಂದು ವೇಳೆ ಮಾತನಾಡಿದರೂ ಅದಕ್ಕೆ ಬೆಲೆ ಇಲ್ಲ. ಹಣವಿಲ್ಲದ ನಮ್ಮಂತ ಹೆಣಗಳಿಗೆ ಈ ಸಮಾಜದಲ್ಲಿ ಗಂಡತೆಯನ್ನಾದರೂ ಎಂದು ಸಿಕ್ಕಿತು? ದರಿದ್ರರ ದುಃಖವನ್ನು ಲೆಕ್ಕಿಸದೆ ತಿರುಗುತ್ತಿರುವ ಧರಣಿಯೇ, ಈ ನಿನ್ನ ದರಿದ್ರನನ್ನು ದಾರುಣವಾದ ಕಷ್ಟವನ್ನು ಕೊಡುವುದಕ್ಕಿಂತ ಕಬಳಿಸಿಕೊಂಡು ನೀರು ಕುಡಿಯಬಾರದೆ? ಹಾ
ಹಣ ಕೊಡುವಿಯೋ ಅಥವಾ ಇದೇ ಹಾಳು ಹರಟೆ ಹೊಡೆಯುವಿಯೋ? ಸಾಹುಕಾರ, ನಿನಗೆ ಹಣ ಕೊಡುವುದು ಆಗದಿದ್ದರೆ ನಿನ್ನ ಆಸ್ತಿ
ಕಮಲೇ ಕಾಮದಾಹದಿಂದ ಕಾತರಿಸಿದ ಈ ಹೃದಯಕ್ಕೆ ಪ್ರೇಮದ ಪಾನೀಯ ಹಣಿಸಿ ಅಡಿಯ ಮುಂದಿಡು. ಇಲ್ಲಿಯೂ ನಿನ್ನದಿ ಆಗುತ್ತಲ್ವೇ ನಿನ್ನ ಯೋಗ್ಯತೆಯ ಮೀಸೆಯನ್ನ ಮಣ್ಣಾಗದ ತಿನ್ನಿಸುವುದು ಅಗತ್ಯ. ಅದೇನ ಅಗತ್ಯ? ಎನ್ನದೆ ಭೂಮಿಯಲ್ಲಿ ಕಟಕಟನೆ ಕುಳಿಯುತ್ತಿದೆ ಕಾಮದ ಲಾಭಾರಸ. ಅದಕ್ಕೆ ನಿನ್ನ ನಿರಾಶೆಯಾದ ನೀರನ್ನು ತಗಲಿಸಬೇಡ, ತಗಲಿಸಬೇಡ. ಪುರ ಮೇಲಾಗುವುದು ನಿನ್ನ ಬಾಳಿನ ಬಣ. ನೀನು ಮನುಷ್ಯನಲ್ಲ, ಮನುಷ್ಯ ರೂಪದಲ್ಲಿರುವ ರಾಕ್ಷಸ, ಮನುಷ್ಯತ್ವವನ್ನ ಕಳೆದುಕೊಂಡಿರೋ ಕಟುಕ. ಕಟುಕನಾದರೆ ಮನಾಕರ್ಷಕ. ಮಹಾರಣ್ಯದಲ್ಲಿಯ ಮರಗಳು ಒಂದಕ್ಕೊಂದು ಘರ್ಷಣೆಗೊಂಡು ಹೊರಟ ಕಾಡಿಗೆ ಚಿನ್ನ ಕಾಳಿಗೆ ತವರಿ ಕುಪ್ಪಳಿಸಿದ ಕದಳಿ ಬಲವಂತೆ ನಿನ್ನ ಬೆಂದೊಡಲಿನಿಂದ ಬರುವ ಬಿಸಿಯುಸಿರು ಗಾಳಿಗೆ ನನ್ನ ದಯಾಂತ ಕರ್ಣಗಳು ಬಂದು ಹೋಗಿ ನನ್ನ ಕಾಮಾಗ್ನಿ ಮತ್ತಷ್ಟು ಪ್ರಖರವಾಗುತ್ತಿದೆ. ಮೈ ಮೇಲೆ ಎಚ್ಚರವಿರದೆ ಹುಚ್ಚನಂತೆ ಅರಚಬೇಡ, ನಾನು ಕನ್ನಿ ಅಂತ ತಿಳಿಬೇಡ. ಈಗಾಗಲೇ ಹೃದಯ ಹಂತರದಿ ಮದುವೆ ಮುಗಿದು ಹೋಗಿದೆ. ರವಿ ಕಮಲೆ ಇರದು ಎಲ್ಲಿ ಹೃದಯ ಹಂದಿರ? ಹೃದಯ ಹಂದಿರದು ಯಾರ ಹಸ್ತವ ಹಿಡಿದರೇನು? ನಿನ್ನ ರತಿಯ ರೂಪವು ನೋಡಿ ಕಳಿಂಗ ನಿಂತಿರುವನು ಕಣ್ತೆರೆದು. ಕಮಲೆ, ಸ್ವರ್ಲೋಕದ ಸುಂದರ ಸ್ತ್ರೀಯರೆಲ್ಲ ಸಾಲು ಸಾಲಾಗಿ ಬಂದು ಕೈ ಹಿಡಿಯಲು ನಿಂತರು ಕಣ್ತೆರೆಯದ ಕಳಿಂಗ ನಿನಗಾಗಿ ಕೈ ಚೆನ್ನಿ ನಿಂತಿರುವನು. ಪ್ರಾರಂಭಿಸು ಪ್ರೇಮಗೀತೆಯ ಪಲ್ಲವಿ. ಅದು ಹದಿಪದಿಗೆ ಹೊಲ್ಲ ಗೊಡ್ಡು ತತ್ವವನ್ನು ಕೊಡ್ಡವನ್ನು ಹಾಕದರು ಇದು ಕೀರ್ತನೆಯ ಕಟ್ಟಿ ಎಂದರಿಯಬೇಡ. ಮೇಲಾಗಿ ಪತಿವ್ರತೆಯ ಪ್ರವಚನ ಕೇಳಲು ನಾನಿನ್ನು ಬಂದಿಲ್ಲ. ನಿನ್ನ ರೂಪವು ಕಾಮುಕವು ಎನ್ನದೇ ನಿರಿಯುವಾಗ ಇಲ್ಲ ಸಲ್ಲದ ಮಾತುಗಳನ್ನು ಹೇಳುವುದು ತರವಲ್ಲ ನಿನ್ನಂತಹ ತರುಣಿಯರಿಗೆ. ಪಂಚ ಪಾಂಡವರೆಲ್ಲ ಪರಮಪತಿಗಳೆಂದು ಪ್ರೀತಿ ನೀಡಿದ ಆ ಪಾಂಡವರು ಆ ಪಾಂಚಾಲಿ ಅದಾವ ಪತಿವ್ರತೆ. ಇದೋ ನೋಡು ಪ್ರೇಮ ಕಮಲ, ಇದೋ ನೋಡು ಆ ಹಂಸಗಳ ಯುಗ್ಮವು ಹೇಗೆ ಪ್ರೇಮಪೂರಿತವಾಗಿ ಸಾಗಿದೆ. ಜಗದ ಜೀವಿಗಳೆಲ್ಲ ಆಲಿಂಗನದ ಅಂಗಳದಲ್ಲಿ ಆಟವಾಡುತ್ತಿರುವಾಗ ನಾವಿಂತೂ ವಿರಸವಾಗಿರುವುದು ತರವಲ್ಲ. ಕಾಮಣಿಯಾದವನ ಕಣ್ಣಿಗೆ ಜಗತ್ತೆಲ್ಲ ಹಸಿರಾಗಿ ಕಾಣುವುದು ಸಹಜ. ನೀರಿನ ಕೆಟ್ಟ ದೃಷ್ಟಿಯನ್ನ ಒಂದು ಸಲ ಮಹಾಭಾರತದತ್ತ ಚೆಲ್ಲು. ಸೀತೆಯನ್ನ ಹೊತ್ತೊಯ್ದ ರಾವಣ ಶಿರತೆತ್ತ. ದ್ರೌಪದಿಯ ಮಾನಭಂಗಕ್ಕೆ ಮೀಸಲಾಯಿತು ಆ ಕೌರವನ ಉರಭಂಗ. ಅಹಲ್ಯನ್ನ ಆಶಿಸಿದ ಅಗಬೇದಿ ಅಂತಗೇಡಿಯಾದ. ಈ ರೀತಿ ಪರಸ್ತ್ರೀಯರನ್ನ ಕೆಣಕಿ ಮರಣಕ್ಕಾಹ್ವಾನ ಮಾಡಿಕೊಳ್ಬೇಡ. ಕಮಲ, ಕಲ್ಪನೆಯ ಹಂಚಿಯನ್ನು ಹಿಂಜುವ ಕಾಲವಿದಲ್ಲ. ಒಂದಣುವಿನಿಂದಲೇ ಇಡೀ ಧರೆಯನ್ನೇ ತುರುಮುರುಗೊಳಿಸುವಂತಾಗಿದ್ದರೆ ವಿಜ್ಞಾನ ಯುಗದಲ್ಲಿ ಕಲ್ಪನೆಯ ಕನ್ನಡಕ ಧರಿಸುವವರಾರಿಲ್ಲ. ಕಲಿಯುಗ ಕಡಲಲ್ಲಿ ವಿಜ್ಞಾನ ಯುಗದಲ್ಲಿ ರಾವಣೇಂದ್ರ ಕಥೆಯನ್ನು ಹೇಳಿ ಬೆದರಿಸಲು ನಾನೇನು ಬೆರಳು ಚೀಪುವ ಬಾಲಕನೆಂದು ತಿಳಿದುಕೊಂಡಿರುವೆಯಾ? ಸೊಮ್ಮನೆ ನಿರಾಕರಿಸಿದೆ ಬಾ ಎನ್ನಡೆಗೆ. ಒಳ್ಳೆಯ ಮಾತಿನಿಂದ ಒಪ್ಪದಿದ್ದರೆ ಬೀಸುವುದೋ ಎಮಗಾಳಿ. ಕಳಿಂಗನಿಗೆ ಕಾಲನರ್ಮನೆಯಂತೆ ದಲೆಯನ್ನು ಕಳೆದುಕೊಂಡಿದೆ.
ಇದು ಕಾಲನಿಗೆ ಪಾಶವಿರುವಂತೆ ಜೀವವನ್ನು ತೆಗೆಯುವಂತಹ ಸೆಂಬೆ ನನ್ನ ಕೈಯಲ್ಲಿ. ಜೀವ ಹೋದ್ರು ಸರಿ, ಮಾನಹೀನಳಾಗಿ ಬದುಕುವ ಹೆಣ್ಣು ನಾನಲ್ಲ. ಹಾಗಾದರೆ ನಿನ್ನ ತಂದೆಯ ಪ್ರಾಣ ಉಳಿಯುವಂತಿಲ್ಲ. ಅಮ್ಮ ಕಮಲ ರೋದಿಸುವೆಯಾ, ಈ ನಿನ್ನ ರೋದನ ಅರಣ್ಯ ರೋದನ ಅಬಲೆಯ ಕಣ್ಣೀರಿಗೆ ಕರಗುವಷ್ಟು ಮೃದುವಾಗಿಲ್ಲ ಈ ನನ್ನ ಚೆಂಬೆ. ಸುಮ್ಮನೆ ಮನ ಬಂದದ್ದನ್ನು ಕಥಿಸು, ಇನ್ನಾದರೂ ಒಪ್ಪು. ಮಗಳೇ, ನನ್ನ ಜೀವನದ ಸಲುವಾಗಿ ನಿನ್ನ ಧರತಿ ಪಟ್ಟವನ್ನು ಬಿಟ್ಟು ಕೊಡಬೇಡ ಮಗಳೇ. ಈ ಭಾರತದ ಧರತಿ ಪಟ್ಟಕ್ಕೆ ಯಾವತ್ತೂ ಕೇಳ ಬಯಸದು ಬೇಡ ಮಗಳೇ. ಏ ಕಾಳಿಂಗ, ಈಡೇರಿಸಿಕೋ ನಿನ್ನ ಆಸೆಯನ್ನು. ಕಮಲ, ಸಿಡಿದು ಬರಲಿ ನಿನ್ನ ಒಡಲ್ ನುಡಿ, ಅದಕ್ಕಾಗಿ ಅರೆಕ್ಷಣ ಮಾತ್ರ ಸಮಯವಿದೆ. ಬ್ರಹ್ಮ ವಿಷ್ಣು ಮಹೇಶ್ವರನ ಆಯುಷ್ಯವನ್ನ ಕ್ರೋಢೀಕರಿಸಿ ಅವಕಾಶ ಕೊಟ್ಟರು, ಈ ಕಮಲ ತನ್ನ ನಿರ್ಧಾರವನ್ನ ಬದಲಿಸಲಾರಳು. ದೇವರು ಪರಮಾತ್ಮ, ದೇವರನ್ನು ಬೇಡಿಕೊಳ್ಳುವರಾ? ಕರೆದೊಡನೆ ಓಡಿ ಬರಲು ಪರಮಾತ್ಮನೆಂಬುವನು ಹೋಟೆಲ್ ಸಪ್ಲೈಯರ್ ಎಂದು ತಿಳಿದುಕೊಂಡಿರುವ. ವ್ಯರ್ಥವಾಗಿ ಕಾಲ ಹರಡದೆ ಪ್ರೇಮ ಸುಧೆಯನ್ನು ಉಣಿಸುವೆಯೋ, ಇಲ್ಲ ನಿನ್ನ ತಂದೆಯ ಪ್ರಾಣವನ್ನು ಕಳೆದುಕೊಳ್ಳುವೆಯೋ? ಕಮಲ, ಸಿಡಿದು ಬರಲಿ ನಿನ್ನ ಒಡಲ್ ನೋಡಿ. ಒಪ್ಪಲ, ಒಪ್ಪೋದಿಲ್ಲ. ಹಾಗಾದರೆ ಅನುಭವಿಸುವ ನಿನ್ನ ಛಲಕ್ಕೆ ಪ್ರತಿಫಲ. ಹೇ ಯಾರು ಯಾರು ಅಲ್ಲಿ? ರವಿ, ರವಿ ಬೇಗ ಇಲ್ಲದಿದ್ದರೆ ಕಮಲೇ ಕಮನೀಯ ತಾಯ ಕನಸಾಗಿ ಕಾರಾಗೃಹ ವಾಸವೇ ನನ್ನ ಸಾಧಿಸಿತು. ಅನ್ಯಾಯವಾಗಿ ಅಬಲೆಯ ಮೇಲೆ ಅತ್ಯಾಚಾರ ಸಾಗಿರುವೆ ಏನು? ಪ್ರೇಮದ ಸುಭಗಳಿಯನ್ನು ನೋಡಲು ನನಗೆ ಅವಕಾಶ ಸಿಗಲಿಲ್ಲವಲ್ಲವಪ್ಪ. ನೀರು ನೀರು ಮಗ ಕೈತ ಬೈ
ಕರುಳಿಲ್ಲದ ವಿಧಿಯೇ, ಕಂಗಟ್ಟ ಬಡವನ ಮನೆ ಹೊರತು ಮತ್ಯಾರ ಮನೆ ಸಿಗಲಿಲ್ಲವೇ ನಿನಗೆ ಈ ಆಟ ಹೂಡಲು? ತುತ್ತು ಅನ್ನಕ್ಕೂ ಗತಿ ಇಲ್ಲದಿರುವ ಗಾಯದ ಮೇಲೆ ಗದೆಯ ಪೆಟ್ಟು ಹಾಕಿದಂತೆ ಇಂಥ ಘಟನೆಯನ್ನು ತಂದೊಡ್ಡಿದೀಯಾ ವಿಧಿಯೇ? ಈ ನಿನ್ನ ಈ ಸ್ಥಿತಿಗೆ ಬರಲು ಕಾರಣ ನಿಮ್ಮ ತಂದೆಯ ಕಾರಣ ಅದಿರಲಿ, ನನ್ನ ತಂದೆಯ ಅಂತ್ಯ ಸಂಸ್ಕಾರ ಮಾಡೋಣ. ಆ ಸಂತೋಷದಲ್ಲಿ ಆಯುಷ್ಯವನ್ನು ಮುಗಿಸಿದ ನನ್ನ ತಂದೆಯನ್ನ ನನ್ನ ತಂದೆಯ ದೇಹವನ್ನ ದಹನ ಮಾಡುವುದೆತ್ತು ರವಿ. ಕಮಲ, ನೀನೆಂತ ಹುಚ್ಚಿರುವಿ ಕಮಲ? ಜಗದ ಎಲ್ಲ ಕರ್ಮಗಳು ಯಥಾ ಪ್ರಕಾರ ಸಾಗಲೇಬೇಕು ಕಮಲ, ಸಾಗಲೇಬೇಕು. ಜಗದ ಜೀವಿಗಳಲ್ಲಿ ಚಿರಂಜೀವಿಗಳು ಯಾರು ಕಮಲ? ಚಿರಂಜೀವಿಗಳಾರು? ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟ ಆ ಮಹಾತ್ಮ ಗಾಂಧಿಯನ್ನೇ ಗುಂಡಿಕ್ಕಿ ಕೊಲ್ಲಲಿಲ್ಲವೇ ಈ ನಮ್ಮ ಸಮಾಜ? ಕಮಲ, ಈ ಜಗದ ರಂಗಭೂಮಿಯ ಮೇಲೆ ನಮಗೆ ಬಂದ ಪಾತ್ರವನ್ನು ಅಭಿನಯಿಸಿ ಮುಂದೆ ಸಾಗಲೇಬೇಕು ಕಮಲ, ಮುಂದೆ ಸಾಗಲೇಬೇಕು. ಈ ಶವದ ಮೇಲೆ ವಸ್ತ್ರವನ್ನು ಒರೆಸು, ಇಲ್ಲಿಯೇ ಸ್ಮಶಾನವಿದೆ, ಚಿತೆ ಮಾಡಿ ನಮ್ಮ ಮನೆಗೆ ಹೋಗೋಣ ಕಮಲ, ಮನೆಗೆ ಹೋಗೋಣ. ನಮ್ಮ ಮನೆಗೆ ಹೋಗೋಣ ಕಮಲ, ನಮ್ಮ ಮನೆಗೆ. ಬೀದಿಯ ಕಸಗುಡಿಸಿ ಬಾಡುವ ನನ್ನಂಥ ತಲಿತಳಿಗೆ ಏಕೆ ಬೇಕು ಹೊನ್ನಿನಾಗಿರದ ಆಸೆ? ಕಮಲ, ಕಮಲ, ಕುರುಡು ಕಲ್ಪನೆಯ ಕಡಲ ನೀರನ್ನೇ ಕುಡಿಯುತ್ತಿರುವೆ ಇನ್ನೂ ನೀನು. ಜಾತಿಯಲ್ಲಿದೆ, ಕುಲೆಯಲ್ಲಿದೆ, ದೇವರ ದೃಷ್ಟಿಯಲ್ಲಿ ಒಂದೇ ಕುಲ, ಅದು ಮಾನವ ಕುಲ. ಕಮಲ, ಮಾನವ ಕುಲ. ನಾನು ಒಯ್ಯುವೆನು ಕಮಲ, ಇವರು ಕೂಡ ನನ್ನ ತಂದೆಯ ಸಮಾನರೇ ಕಮಲ, ನಾನು ಒಯ್ಯುವೆ. ಅಲ್ಲಿ ಕಾಣುವುದೇ ನನ್ನ ವಾಯು ವಿಹಾರದ ಬಂಗ್ಲೆ ನೋಡು. ಪ್ರಕೃತಿ ದೇವಿಯು ಹೇಗೆ ನಿಸರ್ಗ ದೇವಿಯೊಡನೆ ಬೀಳು ಬಿಟ್ಟಿರುವಳು. ನಿಜವಾಗ್ಲು ಕಾಳಿಂಗರಾವ್, ಮನೋಹರವಾಗಿದೆ ಈ ನಿಸರ್ಗ ದೇವತೆ, ಅದುವೇ ಭೂಗತ ಸ್ವರ್ಗ. ಆ ನಿಸರ್ಗವಾದಂತೆಯೇ ನಮ್ಮಿ ಬಾಳು ಸುಂದರವಾಗಬೇಕು, ನಮ್ಮ ಜೀವನವು ಹೂ ವಿಕಸಿತವಾಗಬೇಕು. ನಾನು ಬಯಸ್ತಾ ಇರೋದು ಅದನ್ನೇ, ನಮ್ಮ ಬಾಳು ಆನಂದದ ಆಗರವಾಗಬೇಕು, ಸಂತೋಷದ ಗೂಡಾಗಿರಬೇಕು, ನಲುಮಿಯ ನಂದನ ವನವಾಗಿರಬೇಕು. ಬುದ್ಧಿ ಬ್ರಹ್ಮಾಂಡವನ್ನೇ ಆಳಲಿಚ್ಛಿಸುತ್ತದೆ, ಆದರೆ ಅದೃಷ್ಟ ತಿರುಗು ತಿನ್ನುವ ತಿರುಕುನನ್ನಾಗಿಸುತ್ತದೆ. ನಿಮ್ಮ ಮಾತಿನ ಮತಿತಾರ್ಥವೇನು? ಪ್ರೇಮ, ನಮ್ಮ ಒಲವಿನ ನಂದನವನ ಮಸಣವಾಗುವ ಸಮಯವೂ ಬಂದಾಗಲಿದೆ. ಧೃತಿಗೆಡದಿರು, ದೇಹಗಳೆರಡಾದರೂ ಒಂದಾತ್ಮ ತಾಳಿದ ಮಿತ್ರನೇ ಮಾಡಿದನು ಕೇಡು. ಅದೆಂತು? ಮಿತ್ರನೋರವನು ಕೇಳಿದನು ಲಕ್ಷ ರೂಪಾಯಿ ಹಣ, ನಂಬಿ ನೆಚ್ಚಿಗೆಯಿಂದ ನೆಚ್ಚಿನವನೆಂದು ನಂಬಿ ಕೊಟ್ಟನು ಮಿಲ್ಲಿನ ಹಣ.
ತಕ್ಷಣ ಒಂದು ಮನೆಗೆರಡು ಬಗೆಯದು. ಓಡಿ ಹೋಗಿರೋನು ಕೊಡದೇ ಹಣ. ಇದಕ್ಕೆ ನೀವು ಧೃತಿಗೆಡದೆ ಉಚಿತವಾದ ಮಾರ್ಗವನ್ನ ಹುಡುಕುವುದು ಯೋಗ್ಯ ಅಂತ ನನ್ನ ಅನಿಸಿಕೆ. ಏನು ಮಾಡುದು ಪ್ರೇಮ, ಯೋಚನೆಗಳ ಸಂತೆಯೇ ನನ್ನ ತಲೆಯಾಗಿದೆ. ನೀನು ಮನಸ್ಸು ಮಾಡಿದರೆ ನಾನು ಹೇಳುವೆನು ಒಂದು ಮಾರ್ಗ, ಅದಾಗದಿದ್ದರೆ ನನಗುಳಿಯುವುದು ಎರಡೇ ಎರಡು ಮಾರ್ಗ. ಬಾಳಬೇಕೆಂಬ ಆಸೆ ಇದ್ದರೆ ಸುಂಕವಿಲ್ಲದ ಮನೆಯೇ ನನಗೆ ಬೀಡು, ಅದಾಗದಿದ್ದರೆ ಆತ್ಮಹತ್ಯೆಯೇ ನನ್ನ ಪಾಡು. ದಯವಿಟ್ಟು ಇಂಥ ಮಾತುಗಳನ್ನ ಮಾತನಾಡಬೇಡಿ. ನಿಮ್ಮ ಸುಖವೇ ನನ್ನ ಸುಖ, ನಿಮ್ಮ ದುಃಖವೇ ನನ್ನ ದುಃಖ. ಹೇಳಿ, ಎಷ್ಟು ದಿನಗಳ ಒಳಗೆ ಹಣವನ್ನ ತುಂಬಬೇಕು? ಈ ದಿನ ಸಾಯಂಕಾಲದ ಒಳಗಾಗಿ ಹಣ ತುಂಬದೆ ಹೋದರೆ ಕಾರಾಗೃಹವಾಸವೇ ಮಾಡಬೇಕು ಪ್ರೇಮ. ಹಾಗಾದ್ರೆ ಈ ವಿಷಯದಲ್ಲಿ ನನ್ನಿಂದ ಏನಾಗಬೇಕು ಹೇಳಿ. ನೀನು ಅನ್ಯಥಾ ಭಾವಿಸದಿದ್ದರೆ ನೋಡಿ, ನಾನೆಂದಿಗೂ ನಿಮಗೆ ಎರಡು ಬಗೆದವಳಲ್ಲ ಪ್ರೇಮ. ಹಾಗಾದರೆ ನಿನ್ನ ಕೊರಳೊಳಗಿರುವ ಆ ಮುತ್ತಿನ ಹಾರವನ್ನು ಕೊಡು, ಅದನ್ನು ಅಡವಿಟ್ಟು ಹಣವನ್ನು ತಂದು ಕೆಲವೇ ದಿವಸಗಳಲ್ಲಿ ನಿನ್ನಿಂದ ಋಣಮುಕ್ತನಾಗಿ ಬಿಡುವೆ. ಅಷ್ಟೇ ಆಗಲಿ. ನೋಡಿ, ಇದು ಲಕ್ಷಾಂತರ ಬೆಲೆ ಬಾಳುವ ಮುತ್ತಿನ ಹಾರ. ಇದು ನಿಮಗೆ ಉಪಯೋಗಕ್ಕೆ ಬರಲಿ ಅಂದ ಹಾಗೆ ಈ ಮುತ್ತಿನ ವ್ಯವಹಾರದ ಗುಟ್ಟು ಮತ್ತೊಬ್ಬರಿಗೆ ಗೊತ್ತಾಗದಿರಲಿ. ಅಂತೂ ನಾನು ಬಯಸಿದ ಕೆಲಸವಂತೂ ಕೈಗೂಡಿತು. ರಾವಣನಿಂದ ಕಂಟಿಯನ್ನು ಹಾಕಿಸಿಕೊಂಡ ಕಪಿಯಂತೆ ಆಟ ಹೂಡಬೇಕು. ಪ್ರೇಮ, ನಮ್ಮೂರಿನಲ್ಲಿ ಕೆಲವು ದಿವಸಗಳ ಹಿಂದೆ ಒಂದು ಸ್ವಾರಸ್ಯಮಯ ಪ್ರಸಂಗ ಜರುಗಿತು. ಆ ಪ್ರಸಂಗ ಅಷ್ಟೊಂದು ಚೆನ್ನಾಗಿತ್ತೆ? ಹೌದು, ಓರ್ವ ತರುಣಿ ವಿಧವೆ, ಕಾಮಬಾಧೆಯನ್ನು ತಾಳಲಾರದೆ, ಮನೆಯಲ್ಲಿ ಹಿರಿಯರಿಗೂ ತಿಳಿಸದೆ, ಒಬ್ಬ ಆತನನ್ನು ಮನಸಾರೆ ನಂಬಿ ಆತನಿಗೆ ತನ್ನ ಆತ್ಮವನ್ನು ಧಾರೆ ಹಿರಿದು ಬಿಟ್ಟ. ಕಾಮವನ್ನು ತಾಳಲಾಗದೆ ತಾನು ಮೆಚ್ಚಿದ ನಲ್ಲನೊಂದಿಗೆ ಕೈ ಹಿಡಿತೇನಂತ ನಂಬಿ ಅವಳು ದುಡುಕಿಯುವುದರಲ್ಲಿ ತಪ್ಪೇನಿದೆ? ಹಾಗೆ ಕಂಡು ಕಂಡವರ ಕೈ ಹಿಡಿದು ಬಾಳುವುದಕ್ಕಿಂತ ಪುನರ್ವಿವಾಹ ಮಾಡಿಕೊಂಡ್ರೆ ಮತ್ತಷ್ಟು ಮೆರಗು ಬರುತ್ತಿರಲಿಲ್ಲವೇ ಆಕೆ? ಮನೆಯಲ್ಲಿ ಹಿರಿಯರು ಪುನರ್ವಿವಾಹಕ್ಕೆ ಒಪ್ಪದಿದ್ದಲ್ಲಿ ಒಪ್ಪದಿದ್ದಲ್ಲಿ ಗಪ್ಪು ಕೂಡಬೇಕಾಗಿತ್ತು. ಅದನ್ನು ಬಿಟ್ಟು ನಂಬಿದವನೆಂದು, ಕೈ ಹಿಡಿದವನು ನಂಬಿದವನೆಂದು ಮೈ ಮೇಲಿರುವ ಬೆಲೆ ಬಾಳುವ ಆಭರಣವನ್ನು ಕೊಟ್ಟು ಬಿಡಬೇಕೆ? ಇವರು ಹೇಳುವ ಮಾತುಗಳನ್ನು ಕೇಳ್ತಾ ಇದ್ರೆ ಎಲ್ಲಿ ಆ ಕತೆ ನನ್ನ ಕತೆಯೊಂದಿಗೆ ಒಂದಾಗಿದೆಯೇನೋ ಅಂತ ಅನಿಸ್ತಾ ಇದೆ. ಏನೇ ಆಗಲಿ, ಇವರು ಕೇಳುವ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ಕೊಡಲೇಬೇಕು. ಯಾಕೆಂದ್ರೆ ಈಗಾಗಲೇ ಇವರೇ ನನ್ನ ಪತಿ ಅಂತ ನಂಬಿ ನನ್ನ ಆತ್ಮವನ್ನೇ ಇವರಿಗೆ ಮೀಸಲಾಗಿಸಿದ್ದೇನೆ. ಅಂದಮೇಲೆ ಒಡವೆಗೆ ಬೆಲೆ ಏಕೆ ಕೊಡಬೇಕು? ಒಂದು ವೇಳೆ ಆತ ನಡುಬಾಳಿನಲ್ಲಿ ಕೈ ಬಿಟ್ಟರೆ? ನಿಜವಾಗ್ಲೂ ಅವನೊಬ್ಬ ಪ್ರೇಮಿಯಲ್ಲ, ಕಟುಕ. ಅನ್ನ ವಿಕ್ಕಿದವರ ಮನೆಗೆ ಕನ್ನ ಹಾಕುವ ಅವನೊಬ್ಬ ದ್ರೋಹಿ. ಇನ್ನು ಇಂಥ ನೀಚರಿರುವರೇ ನಮ್ಮ ಪ್ರಪಂಚದಲ್ಲಿ? ಇಲ್ಲಿಯೇ ಇರುವನು. ನಮ್ಮಿಬ್ಬರನ್ನು ಹೊರತು ಮತ್ತಾರು ಇಲ್ಲವಲ್ಲ ಇಲ್ಲಿ. ನಿನ್ನ ನಿನ್ನ ಸಮ್ಮುಖದಲ್ಲಿಯೇ ನಿಂತಿರುವನು. ಏನು ಹಾಸ್ಯ ಮಾಡ್ತಾ ಇದ್ದೀರಾ? ಹಾಸ್ಯವಲ್ಲ ಪ್ರೇಮ, ಕೈಯಲ್ಲಿ ಸಿಕ್ಕ ಮರ್ಕಟದ ಲಾಸ್ಯ ಇದು. ನನಗೆ ಬೇಕಾಗಿರುವುದು ನಿನ್ನ ಪ್ರೇಮವಲ್ಲ, ಲಕ್ಷ ರೂಪಾಯಿ ಬೆಲೆ ಬಾಳುವ ಮುತ್ತಿನ ಹಾರ. ಎಲ್ಲ ದೂರ್ತ, ಕೈ ಹಿಡಿತೇನಂತ ನಂಬಿಸಿ ಈಗ ಬೆಲೆ ಬಾಳುವ ಮುತ್ತಿನ ಹಾರವನ್ನು ನಿನ್ನ ಕೈ ವಶ ಮಾಡಿಕೊಂಡು
ನನ್ನ ಗುತ್ತಿಗೆಗೆ ಕೈ ಹಾಕಿ ಹೊರಲೋಕಲು ಪ್ರಯತ್ನ ಪಡ್ತಾ ಇದೀಯ. ಪ್ರೇಮ, ಹೊಳೆ ದಾಟಿದ ಮೇಲೆ ಹರಿಗೋಲು ಏತಕ್ಕೆ ಬೇಕು? ಮಧುರ ಮಾವಿನ ರಸ ಹೀರಿದ ಬಳಿಕ ಒಣ ಚಿಪ್ಪಿನ ಆಸೆ ಏಕೆ ಬೇಕು? ಕಾಳಿಂಗ್ರಾವ್, ಜನ ಕಂಜದಿದ್ರು ಈ ನಿನ್ನ ಮನಕ್ಕಾದ್ರೂ ಆಂಜಿ ಈ ಜೀವನ ಸಾಗಿಸು ನನ್ನೊಂದು. ಶ್ರೀಗಂಧದ ಮರ ತನ್ನನ್ನ ತಾನೇ ಒಣಗಿಸಿಕೊಂಡು ಪರರ ಹಿತವನ್ನ ಬಯಸುತ್ತೆ ಆ ನಿರ್ಜೀವ ವಸ್ತು. ಆದ್ರೆ ನೀನೊಂದು ಸಜೀವನಿದ್ದೀಯ. ಹೀಗಿರಬೇಕಾದ್ರೆ ಮರ್ಕಟದಂತೆ ಹೇಸಿ ಕಾರ್ಯಕ್ಕೆ ಕೈ ಹಾಕಲು ಮುಂದಾಗಬೇಡ. ಒಂದು ವೇಳೆ ನೀನು ನನಗೆ ಮೋಸ ಮಾಡಿದ್ದೆ ಆದ್ರೆ ಆ ನರಕದ ಬಾಗಿಲಲ್ಲಿ ಪಾಪ ಪುಣ್ಯಗಳ ಬೆಲೆ ತೆತ್ತಬೇಕಾದೀತು. ಪಾಪ ಪುಣ್ಯಗಳ ನಾಕ ನರಕಗಳ ಬೋಧನೆಯನ್ನು ಮಾಡಿರುವ ನೀನಾವ ಪುಣ್ಯದ ಕೆಲಸವನ್ನು ಮಾಡಿರುವೆಯೇ? ಕೈ ಹಿಡಿದವನು ಕೈಲಾಸವಾಸಿಯಾದರೂ ಕೂಡ ಕಂಡು ಕಂಡವರ ಕೈ ಹಿಡಿದು ಬಾಳುವ ನಿನ್ನ ಬಾಳು ಪಾಪಕೋಪದ ತವರ ಮನೆಯಲ್ಲವೇ? ಪ್ರೇಮ, ಪಾಪ ಎಂಬುದು ಸಿಂಧು, ಪುಣ್ಯವೆಂಬುದು ಬಿಂದು. ಕಲಿಯುಗದ ಕಡಲಲ್ಲಿ ಏಳುತ್ತಿರುವ ಪಾಪದ ತೆರೆಗಳ ಹೊಡೆತಕ್ಕೆ ಪುಣ್ಯವೆಂಬುದು ಹಾರಿ ಹೋಗಿ ಯಾವ ದಿಗಂತದಾಚೆ ಬಿದ್ದಿರುವುದೋ ಆ ಭಗವಂತನೇ ಬಲ್ಲ. ನರಕದಲ್ಲಿರುವ ಜಂತು ನಾಕದ ಬಗ್ಗೆ ಪಾಟಲು ಹೇಳು ಹೊರಟಂತೆ ನಿನ್ನೆ ಸ್ಥಿತಿ. ನಂಬಿದವರನ್ನ ನಡು ನೀರಿನಲ್ಲಿ ಕೈ ಬಿಡುವಂತ ಮತಿಹೀನ ನೀನು. ಈ ನಿನ್ನ ಕೃತ್ಯವನ್ನು ಕಂಡು ಎಷ್ಟು ಹೊಗಳಿದರೂ ಕಡಿಮೆನೆ. ಏನು, ನಾನು ಮತಿಹೀನೇ? ಹಿಂದೆ ಮುಂದಿನ ಯಾವ ಆಲೋಚನೆ ಇಲ್ಲದೆ ಪರಪುರುಷನೊಡನೆಗೆ ಸಂಘ ಬೆಳೆಸಿ ಬಾಳನ್ನು ಕೀಳುನಾಯಿಗಿಂತ ಕಡಿಮೆ ಮಾಡಿಕೊಂಡಿರುವ ನೀನು ಮತಿಹೀನಳೋ ಅಥವಾ ನಾನು ಮತಿಹೀನನೋ? ಹಿಂದೆ ಮುಂದಿನ ಯೋಚನೆ ಇಲ್ಲದೆ ಅವಿಶ್ವಾಸವೆಂಬ ಹಗ್ಗಗಳಿಂದ ಅಪನಂಬಿಕೆಯಿಂದ ಜಗತ್ತಿನ ತೂಗುಮಣಿಯು ಘಾತುಕನ ಗಾಳಿಯಲ್ಲಿ ತೂಗುತ್ತಿರುವಾಗ ಯಾವ ಆಲೋಚನೆಯೂ ಇಲ್ಲದೆ ಲಕ್ಷ ರೂಪಾಯಿ ಬೆಲೆ ಬಾಳುವ ಮುತ್ತಿನ ಹಾರವನ್ನು ಹೆರವರ ಹಸ್ತಗತ ಮಾಡಿದ ನೀನು ಮತಿಹೀನಳೋ ಅಥವಾ ನಾನು? ಆದ್ರೂ ನಿನ್ನನ್ನೇ ನಂಬಿಕೊಂಡ ಬಂದ ಹೆಣ್ಣಿಗೆ ಈ ರೀತಿ ನೀನು ಮೋಸ ಮಾಡಬಾರದು. ಈ ರೀತಿ ವೇಷ ಬದಲಿಸಿಕೊಂಡು ಸ್ತ್ರೀಯರಿಗೆ ನೀನೇಕೆ ಮೋಸ ಮಾಡುತ್ತಿರುವೆ? ಉದರ ನಿಮಿತ್ತಂ ಬಹುಕೃತ್ಯ ವೇಷಂ. ಜೀವನ ಸಾಗಿಸಬೇಕಾದರೆ ಚಿತ್ರ ವಿಚಿತ್ರ ದ್ವೇಷಗಳನ್ನು ಧರಿಸಲೇಬೇಕು. ಪ್ರೇಮ, ಹಲ್ಲೆಯನ್ನು ಬೇಯಿಸಿ ಆಗಬೇದಿಯು ಗೌತಮನ ವೇಷವನ್ನು ಧರಿಸಲಿಲ್ಲವೇ? ಗಿರಿಜೆಯನ್ನು ಆಶಿಸಿದ ಶಿವನು ವಟುವೇಷವನ್ನೇ ಧರಿಸಿದನೆಂದ ಮೇಲೆ ನಾನಂತೂ ಹೇಳಿ ಕೇಳಿ ನರಮಾನವ. ಪ್ರೇಮ, ಆದರೂ ಕೂಡ ನಂಬಿದವರನ್ನ ಈ ರೀತಿ ಮೋಸ ಮಾಡುವುದರಿಂದ ನಿನಗೆ ಸಿಗುವ ಲಾಭವಾದರೂ ಏನು? ನಂಬಿ ನೆಚ್ಚು ದಾನವಿತ್ತ ಬಲಿಚಕ್ರವರ್ತಿಯನ್ನೇ ಪಾತಾಳಕ್ಕೆ ತುಳಿಯಲಿಲ್ಲವೇ ಆ ನಾರಾಯಣನು? ಅದರಿಂದ ಅವನಿಗಾದ ಲಾಭವಾದರೂ ಏನು? ವ್ಯರ್ಥವಾಗಿ ಕಾಲ್ದೆ ಹರಟದೆ ಕಾಲ್ದೆಗೆ ಇಲ್ಲಿಂದ ಭಾರತದ ಆರ್ಯಾಂಗನೇ ಆಚಾರಕ್ಕೆ ಅರದಾಳ ಬಿಕ್ಕಿ ಅವಿಚಾರದಿಂದಲಿಯುವ ನಿನ್ನಂತಹ ಮತಿಹೀನ ಮಾನಿಯರಿಗೆ ಉಂಟಾದ ನರಕ ಜೀವನವನ್ನು ಕಂಡು ಇನ್ನುಳಿದ ನಿನ್ನಂತಹ ಸ್ತ್ರೀಯರು ಬುದ್ಧಿ ಕಲಿಯಲಿ. ಲಕ್ಷ ರೂಪಾಯಿ ಬೆಲೆ ಬಾಳುವ ಮುತ್ತಿನ ಹಾರ ಹಸ್ತಗತವಾದ ಬಳಿಕ ಕಮಲೆಯ ಕಮನೀಯ ಕಾಯ ಎನ್ನ ಕೈವಶ. ಇದಕ್ಕೆನ್ನುವರು ದೈವಾನುಕೂಲವೆಂದು
ನಾನು ಮಾಡಿದ ತಪ್ಪಿಗೆ ಸರಿಯಾದ ಶಿಕ್ಷೆಯೇ ಆಗಿ ಹೋಯಿತು. ದುಡುಕು ಬಲು ಕೆಡುಕು ತಂಗಿ ಅಂತ ನನ್ನ ಅಣ್ಣ ಹೇಳಿದ್ರು ಕೂಡ ಅವನ ಮಾತನ್ನ ಧಿಕ್ಕರಿಸಿದ್ದಕ್ಕೆ ಈ ನನ್ನ ಮನಸ್ಸು ಮಂಗನಂತೆ ಎತ್ತ ಎತ್ತಲು ಹಾರ ತೊಡಗೆ ಹಾರಿ ಹಾರಿ ಕೊನೆಗೆ ನನ್ನ ಜೀವನವೇ ಸರ್ವನಾಶವಾಗಿದೆ. ಮನಸ್ಸಾರೆ ನಂಬಿ ಪ್ರೀತಿಸಿ ಕೊನೆಗೆ ಕೈ ಹಿಡಿತಾನಂತ ನಂಬಿದ್ರೆ ಇವನ ನಡು ನೀರಿನಲ್ಲಿ ನನ್ನ ಕೈ ಬಿಟ್ಟು ದೂರ ಹೋದ. ಅಲ್ಲದೆ ಈಗಾಗಲೇ ನನ್ನ ಆತ್ಮವನ್ನು ಕೂಡ ಇವನಿಗೆ ಮೀಸಲು ಕೊಟ್ಟಿದ್ದೆ. ಹೌದು, ಮರತೀರಾ ಅಕ್ಕ ತಂಗೀರಾ, ನೀವು ಮರತೀರಾ ನನ್ನ ಸ್ಥಿತಿಯನ್ನ. ನನ್ನ ಜೀವನದಲ್ಲಿ ಆದ ಘಟನೆ ನಿಮ್ಮೆಲ್ಲರ ಪಾಳಿಗೆ ಕಥೆಯಾಗಬೇಕು. ನನ್ನಿಂದ ನೀವೆಲ್ಲರೂ ಎಚ್ಚೆತ್ತುಕೊಳ್ಳಬೇಕು. ನನ್ನಂತೆ ನೀವು ಯಾರು ಕಾಲು ಜಾರಬಾರದು. ಹೌದು, ನನ್ನ ಜೀವನದಲ್ಲೇ ಆದಂತ ಘಟನೆ ನಿಮ್ಮ ಜೀವನದಲ್ಲಿ ಆಗಿದ್ರೆ ನೀವು ಪುನರ್ವಿವಾಹರಾಗಿ ಒಂದು ವೇಳೆ ಇದು ನಿಮ್ಮ ಬಾಳಿನಲ್ಲಿ ಆಗದಿದ್ರೆ ಈ ಭೂಮಾತೆಯನ್ನ ನಂಬಿ ನಿಮ್ಮ ಜೀವನವನ್ನ ಉದ್ಧಾರವನ್ನಾಗಿಸಿಕೊಳ್ಳಿ. ಅದು ನಿಮ್ಮಿಂದ ಆಗದೆ ಹೋದ್ರೆ ಚರಕವನ್ನು ಹಿಡಿದು ನೂಲನ್ನು ಹೊರತೆಗೆದು ನಿಮ್ಮ ಭವಿಷ್ಯವನ್ನು ನಿಮ್ಮ ಕೈಯಾರ ರೂಪಿಸಿಕೊಳ್ಳಿ. ಒಂದು ವೇಳೆ ಇದು ಕೂಡ ನಿಮ್ಮಿಂದ ಸಾಧ್ಯವಾಗದೆ ಹೋದ್ರೆ ನನ್ನಣ್ಣನಂತೆ ಈ ಬಾಲ್ಯ ವಿವಾಹ ವಿಧವಾ ಸಮಸ್ಯೆಯನ್ನು ಹೋಗಲಾಡಿಸಲು ಮುಂದಾಗಿ ಬನ್ನಿ. ನನ್ನಂತೆ ನಿಮ್ಮ್ಯಾರ ಜೀವನ ಹಾಳಾಗಬಾರ್ದು. ಹೌದು, ನನ್ನಂತೆ ನಿಮ್ಮೆಲ್ಲರ ಜೀವನ ಹಾಳಾಗಬಾರ್ದು. ಮರೆತೀರಾ ಅಕ್ಕ ತಂಗಿಯರ, ಮರೆತೀರಾ ಎಚ್ಚರ ತಂಗಿ, ಎಚ್ಚರ ಎಚ್ಚರ ಸಹೋದರಿಯರೇ, ಎಚ್ಚರ ಎಚ್ಚರ ತಂಗಿ ಎಚ್ಚರ. ರವಿ, ನಿಮ್ಮನ್ನೊಂದು ಮಾತು ಕೇಳ. ಸಂಕೋಚವೇಕೆ ಕಮಲ? ಕುಳಿತು ಉಂಡರೆ ನಾನು ಯಾವುದಾದ್ರೂ ಕೆಲಸಕ್ಕೆ ಸೇರಿಕೊಳ್ಳಲೆ? ನೋಡು ಕಮಲ, ನಾನು ನಿನಗೆ ಕಾರ್ಯ ಮಾಡಲು ಹೇಳುವವರೆಗೆ ನೀನು ಕುಳಿತುಕೊಂಡಿರಲೇಬೇಕು. ಕುಳಿತು ತಿಂದ್ರೆ ಕುಡಿಕೆ ಹೊನ್ನು ಸಾಲದಿಂದಂತೆ ಹಿರಿಯರು ಹೇಳುವುದಿಲ್ಲವೇ? ಇರಲಿ ಕಮಲ, ಅದಿರಲಿ. ಅದು ನೋಡು, ವಸಂತ ನಾಗಮನದಿಂದ ತರುಲತಿಗಳೆಲ್ಲ ಹೇಗೆ ಪುಳಕಿತವಾಗಿ ನಂದ ಮಾನವನ ಹೃದಯ ಭಾರವನ್ನು ಹಗುರಾಗಿಸು. ನಿಜ, ಅದ ನೋಡಿರಲ್ಲ. ಕಡುಬಡವರ ಕಷ್ಟ ಕಾರ್ಪಣ್ಯಗಳನ್ನು ಕಂಡು ಕರಳು ಕರಗಿ ಅವರಿಗೆ ಆನಂದ ನೀಡುವ ಸಲುವಾಗಿ ತನ್ನ ತಾಯಿಯೊಡನ್ನು ಸೇರಲು ಅದೆಷ್ಟು ಹವಣಿಸುತ್ತಿರುವನು ಈ ರವಿ. ಇಲ್ಲಿ ನೋಡು ಕಮಲ, ಸರೋವರದಲ್ಲಿರುವ ಸೂರ್ಯಬಿಂಬ ಜಲ ದೇವತೆಯು ಮುಳುಗುತ್ತಿರುವ ಮಾರ್ತಾಂಡನಿಗೆ ವನ್ನದಾರತಿಯನ್ನು ಬೆಳಗಲು ಹೊರಟಿರುವಂತೆ ಹೇಗೆ ಕಂಡುಬಂದು? ಆ ಪೌರ್ಣಿಮೆಯ ಚಂದ್ರನು ಪೂರ್ಣ ಕಲೆಗಳಿಂದ ಹೇಗೆ ಶೋಭಿಸುತ್ತಿರುವುದು, ವಿರಹಿಗಳ ಹೃದಯದಲ್ಲಾಗುವ ಅಲ್ಲೋಲ ಕಲ್ಲೋಲವನ್ನ ಕಂಡು ನಾಚಿಸುವಂತೆ ನಭವನವನ್ನೇರುತ್ತಿರುವನು. ಜಗತ್ತೇ ಸಂತೋಷದಲ್ಲಿ ಮುಳುಗಿದೆ. ಆದರೆ ಎಂಬ ಭಯವೇಕೆ ಕಮಲ? ನಿಮ್ಮೊಂದಿಗೆ ನಗನಗುತ್ತಾ ಮಾತನಾಡುತ್ತಿದ್ದ ಸಂದರ್ಭದಲ್ಲಿ ನನ್ನ ತಂದೆಯ ಮರಣದ ದುಃಖದಲೆಗಳು. ಕಮಲ, ಜಾತಶ ಮರಣಂ ಧ್ರುವಂ, ಸಾವಿರ ವರ್ಷವಿದ್ದರೂ ತಾವು ತಪ್ಪಿದ್ದಲ್ಲ. ತಿಳಿದವಳಾದ ನಿನಗೆ ನಾನೇನು ಹೇಳಬಲ್ಲೆ? ವ್ಯರ್ಥವಾಗಿ ಚಿಂತೆ ಮಾಡುತ್ತಾ ಈ ರೀತಿ ಕಣ್ಣೀರ ಇಟ್ಟು ಕೂಡುವುದು ಸರಿಯಲ್ಲ ಕಮಲ. ಚಿತೆಯು ಸಜೀವ ದೇಹವನ್ನು ಸುಟ್ಟರೆ, ಚಿತೆಯು ಮೃತದೇಹವನ್ನು ಸುಟ್ಟರೆ ಚಿಂತೆಯು ಸಜೀವ ದೇಹವನ್ನೇ ಸುಡುವುದು. ಕಮಲ, ಸಜೀವ ದೇಹವನ್ನೇ ಸುಡುವುದು. ಯ
ಏನಿದು ಸನಾತನ ಧರ್ಮದ ಸಮಾಜ ಪೂಜೆ? ರವಿ, ತಾಪತ್ರಯದ ತಟ್ಟಿನ ಮೇಲೆ ಇರಬೇಕಾದ ತರಳೆಗೆ ಹಂಸ ತೂಲಿಕಾತ್ವವೇ? ನಿನ್ನ ಮಾತುಗಳೆಂದರೆ ಹುಡುಗರಾಡಿ ಒಡೆಯುವ ರಬ್ಬರದ ಆಟಿಕೆಯ ಉಸಿರೆಂದು ತಿಳಿದಿರುವೆಯಾ? ಮೊದಲು ಈ ನಾಯಿಯನ್ನು ನನ್ನ ಮನೆಯಿಂದ ಹೊರ ನೂಕು. ಅಪ್ಪ, ಇನ್ನೂ ದೂರ ಆಗಲಿಲ್ಲವೇ ನಿನ್ನ ದರ್ಪತನ? ಕಡುಬಡವರನ್ನು ಕಾಪಾಡುವುದು ಪ್ರತಿಯೊಬ್ಬ ಭಾರತೀಯ ಸಿರಿವಂತನ ಕರ್ತವ್ಯವಾಗಿದೆ ಅಪ್ಪ, ಕರ್ತವ್ಯವಾಗಿದೆ. ಆದರೂ ಅವಳು ಹೀನ ಕುಲದ ಹುಡುಗಿ. ನಾವು ತಿಂದುಂಡ ಎಂಜಲ ನೆಕ್ಕುವ ಬೀದಿಯ ಸ್ವಾನಕ್ಕೇಕೆ ಆ ಸುದೆಯ ಸವಿ? ಕೋಳಿಯ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿದರೆ ಅದು ತಿಪ್ಪಿಯನ್ನು ಕೆದರುವುದು ಬಿಡುವುದೇ? ಅಪ್ಪ, ಸತಿಯು ಸರ್ವಗುಣ ಸುಮಂಗಲೆಯಾದರೂ ಸೂಳೆ ಮನೆ ಸೇರುವ ಅದೆಷ್ಟು ಪತಿಗಳಿಲ್ಲ ಈ ಸಮಾಜದಲ್ಲಿ. ಕುತ್ತಿಗೆಗೆ ತಾಳಿ ಕಟ್ಟಿಸಿಕೊಂಡು ಕೈ ಹಿಡಿದವನಿಗೆ ಕಾಣದಂತೆ ಇನ್ನೊಬ್ಬರೊಡನೆ ಕಾಮದ ಆಟ ಆಡುವ ಅದೆಷ್ಟು ಮಹಿಳೆಯರಿಲ್ಲ ಈ ಸಮಾಜದಲ್ಲಿ. ಕಳಬೇಡ, ಕೊಲಬೇಡ, ಹುಸಿ ನುಡಿಯಲು ಬೇಡ ಎಂದು ನುಡಿದು ಮೋಸದ ಕರಗಸದಿಂದ ಅಮಾಯಕರ ಕುತ್ತಿಗೆಯನ್ನು ಕೊಯ್ಯುವ ಅದೆಷ್ಟು ವಕೀಲರಿಲ್ಲ ಈ ಸಮಾಜದಲ್ಲಿ. ಅಪ್ಪ, ಆಚಾರ ವಿಚಾರದಿಂದ ಹೀನನಾದವನು ಜಾತಿಯಿಂದ ಹೀನನು. ಅಪ್ಪ, ಈ ಎಲ್ಲದಕ್ಕೂ ಹೊರತಾದ ನನ್ನ ಕಮಲೇ ಶ್ರೇಷ್ಠ ಕುಲದ ಭಾರತಿ. ಅಪ್ಪ, ಶ್ರೇಷ್ಠ ಕುಲದ ಭಾರತಿ. ರವಿ, ಬಚ್ಚಲದ ಹೊಲಸು ನೀರು ನಿಂತು ತಿಳಿಯಾದ ಮೇಲೆ ಅದನ್ನು ಯಾರು ಸೇವಿಸುವರು? ಕತ್ತೆಯ ಮಲೆಯಲ್ಲಿ ಖಂಡಗದಷ್ಟು ಹಾಲಿದ್ದರೂ ಅದು ದೇವರ ನೈವೇದ್ಯಕ್ಕಾದೀತೆ? ನಿಮ್ಮಂಥವರ ಬೆಂಬಲದಿಂದಲೇ ಕಡಿಯುವ ನಾಯಿಗಳಿಗೆ ಖಂಡ ಹಾಕಿದಂತೆ ಈ ಕೀಳುಕುಲದ ಕುನ್ನಿಗಳಿಗೆ. ಅಪ್ಪ, ಹರಳಯ್ಯನು ಸಮಗಾರನಾದರೂ ಅವನ ಮನೆಯಲ್ಲಿ ಬಸವಣ್ಣನವರು ಊಟ ಮಾಡಲಿಲ್ಲವೇ? ಮಾಚಯ್ಯನು ಮಡಿವಾಳರ ಕುಲದವನಲ್ಲವೇ? ಅಪ್ಪ, ಅವರೆಲ್ಲರೂ ತಮ್ಮ ಸತ್ಕಾರಗಳಿಂದ ಕೀರ್ತಿವಂತರಾಗಿ ಬೆಳೆದಲಿಲ್ಲವೇ ಈ ಸಮಾಜದಲ್ಲಿ? ಅಪ್ಪ, ಇಂದು ಕುಲಕ್ಕೆ ಬೆಲೆಯಿಲ್ಲಪ್ಪ, ಸದ್ಗುಣಗಳಿಗೆ ಬೆಲೆ ಇದೆ. ವ್ಯರ್ಥವಾಗಿ ಬೊಗಳಬೇಡ, ನಾನು ನಿಮ್ಮ ತಂದೆ. ಶ್ರೀರಾಮನು ತಂದೆಯ ಆಜ್ಞೆಯನ್ನು ಪಾಲಿಸಲು 14 ವರ್ಷ ಕಾಡಿಗೆ ವನವಾಸಕ್ಕೆ ಹೋಗಲಿಲ್ಲವೇ? ಶ್ರವಣ ಕುಮಾರನು ತಂದೆ ತಾಯಿಗಳನ್ನು ಕವಡೆಯಲ್ಲಿ ಕೂಡಿಸಿಕೊಂಡು ತೀರ್ಥಯಾತ್ರೆಗೆ ಹೋಗಲಿಲ್ಲವೇ? ಮಾತೃಹತ್ಯೆಯಂತ ಮಹಾಪಾತಕ ಮತ್ತಾವುದು ಇರದೇ ಇದ್ದರೂ ಮಮತೆಯ ಮಾತೆಯ ಶಿರಚ್ಛೇದನ ಮಾಡಲಿಲ್ಲವೇ ಆ ಪರಶುರಾಮನು? ಅಪ್ಪ, ಭಕ್ತ ಪ್ರಹ್ಲಾದನು ಸತ್ಕಾರಗಳನ್ನು ಮಾಡುತ್ತಾ ಮುಂದೆ ಸಾಗಿದರು, ಆತನ ತಂದೆಯು ಅವನಿಗೆ ದುಷ್ಕೃತ್ಯವೆಸಗಲಿಲ್ಲವೇ? ಅಪ್ಪ, ದೇವಾಂಶ ಸಂಭೂತನಾದ ದಶರಥರಂತ ತಂದೆಯಲ್ಲಿ ಮಮತೆಯ ಮಕ್ಕಳನ್ನೇ ನಂಬದ ಔರಂಗಜೇಬನಂತ ತಂದೆ ನೀನಲ್ಲಿ? ಸಾಕು ಮಾಡು ನಿನ್ನ ಸೊಲ್ಲನ್ನು. ಬಿಲ್ವ ಪತ್ರಿಯ ಮರದ ಬುಡದಲ್ಲಿ ನಾಯಿ ಕೊಡೆಗಳು ಹುಟ್ಟಿದಂತೆ, ಉಗ್ರಸೇನನ ಉದರದಲ್ಲಿ ಕೌಸನು ಹುಟ್ಟಿದಂತೆ, ಅಷ್ಟೇ ಏಕೆ ಇಡೀ ಜಗತ್ತನ್ನೇ ಬೆಳಗುವ ಈ ದೀನಮಣಿಯ ಉದರದಲ್ಲಿ ಶನಿಯು ಜನಿಸಿದಂತೆ ನೀನು ನನಗೆ ದುರ್ವಿಧಿಯಾಗಿ ಹುಟ್ಟಿರುವೆಯೋ? ನಿನಗೆ ಈ ಹುಡುಗಿಯ ಜೊತೆಯಲ್ಲಿ ಬಾಳಬೇಕಾದಲ್ಲಿ ನನ್ನ ಆಸ್ತಿಯಲ್ಲಿ ಒಂದು ಕಾಸು ಕೂಡ ಸಿಗಲಾರದು ನಿನಗೆ. ಬೇಡಪ್ಪ ಬೇಡ, ಸಂತೋಷರಹಿತವಾದ ನಿನ್ನ ಆಸ್ತಿ ತಿಲ ಮಾತ್ರವೂ ನನಗೆ ಬೇಡ. ಸ್ವಾರ್ಥಿಗಳು ತಮ್ಮಿಚ್ಛೆಯನ್ನು ಈಡೇರಿಸಿಕೊಳ್ಳಲು ಕುರಿ ಕೋಣ ಕೋಳಿಗಳನ್ನು ದೇವರಿಗೆ ಬಲಿದಾನ ಮಾಡುವಂತೆ
ಧನವಂತನಾದ ನೀನು. ಅದೆಷ್ಟು ಬಡವರ ರಕ್ತದಿಂದ ನಿನ್ನ ದೊಡ್ಡಸ್ತಿಗೆ ಬೆರಗು ತಂದುಕೊಂಡಿರಿದೆಯೋ. ಆ ದೇವರೇ ಬಲ್ಲ, ಅದೆಷ್ಟು ಮಹಿಳೆಯರ ಮಂಗಲ್ಯ ಹರಣ ಮಾಡಿ ಅವರ ಕಣ್ಣೀರಿನಿಂದ ಈ ನಿನ್ನ ಬಂಗಲೆಯನ್ನು ಕಟ್ಟಿಕೊಂಡಿರುವೆಯೋ. ಅಪ್ಪ, ಪಾಪದ ಈ ನಿನ್ನ ಆಸ್ತಿಗಿಂತ ಪವಿತ್ರವಾದ ಕುಲೆ ಪವಿತ್ರವಾದ ಕೇರಿಯ ಗುಡಿಸಲೇ ಲೇಸಪ್ಪ ನನಗೆ, ಕೇರಿಯ ಗುಡಿಸಲೇ ಲೇಸು. ಮುಚ್ಚು ಬಾಯಿ ಹುಚ್ಚು ನಾಯಿ, ಒಬ್ಬನೇ ಮಗನೆಂದು ಒಲುಮೆಯಿಂದ ಬೆಳೆಸಿದ್ದಕ್ಕೆ ಕಾರ್ಪಣ್ಯದ ಕುಲುಮೆಯ ಕಾಣಿಕೆ ನಿತ್ಯ. ಎಲೆ ವ್ಯಭಿಚಾರಿಣಿ ಚಲುವ ಚಂದ್ರನಿಗೆ ಗ್ರಹಣ ಹಿಡಿಯುವ ತೆರದಿ, ವಿಶ್ವಾಮಿತ್ರನಿಗೆ ರಾಜರ್ಷಿಯಾಗಿ ಬಂದ ಕನ್ನಡಿಯನ್ನು ಒಡೆಯುವ ಕಲ್ಲಾಗಿ ಬಂದಿರುವೆ ಆ ಜಾರಿಣಿ. ಎಂಥ ಕಠೋರ ಮಾತುಗಳಿವು! ತಿಳಿನೀರಿನ ಕೊಳದಲ್ಲಿ ಮೊಸಳೆಗಳಿದ್ದಂತೆ ನಿಮ್ಮ ಶ್ರೀಮಂತಿಕೆಯ ಸೋಗಿನಲ್ಲಿ ಎಂಥ ಕ್ರೂರತನ ಒಡಗಿದೆಯಲ್ಲ. ಅಪ್ಪ, ವಿಚಾರದ ಬೆಂಬಲ ಇಲ್ಲದ ನಿಮ್ಮ ಆಚಾರ ಬಂದು ಅಂಧ ಮಾರ್ಗವಿದೆ ಅಪ್ಪ, ಅಂಧ ಮಾರ್ಗವಿದೆ. ಎಲೋ ಕುಲಕಲಂಕ, ನಿನ್ನೆ ಹುಟ್ಟಿ ಇಂದು ಕಣ್ತಿರದು ನನಗೆ ಬುದ್ಧಿ ಹೇಳುವಷ್ಟು ಯೋಗ್ಯತೆ ಬಂತೆ ನಿನಗೆ? ಅಪ್ಪ, ವಯಸ್ಸಿನ ಅಳತೆಗೋಲಿನಿಂದ ಬುದ್ಧಿಯನ್ನು ಅಳೆಯೋದಾಗಿದ್ದರೆ ಏಕಚಕ್ರಾಧಿಪತ್ಯವನ್ನು ರಣಹದ್ದಿಗೆ ಕೊಡಬೇಕಾಗುತ್ತಿತ್ತು. ಅಪ್ಪ, ಕೂದಲು ಬೆಳ್ಳಗಾದವರೆಲ್ಲ ಹಿರಿಯರಲ್ಲ, ನಿಜವಾದ ವಿಚಾರವಂತನೂ ಹಿರಿಯನು. ಎಲೋ ಕುಲಘಾತಕ, ಬಾಯಿ ಮುಚ್ಚು. ನೀನು ಇನ್ನೊಂದು ಸಾರಿ ಈ ವಿಚಾರದಲ್ಲಿ ಬಂದರೆ ನಿನ್ನ ಮೈ ಮೆತ್ತಗಾಗುವುದು. ಬೇಡ ರವಿ, ನಾನೀ ಸಂಕಟವನ್ನು ನೋಡ್ಲಾರೆ, ನನ್ನಿಂದ ನಿಮಗೆ ತೊಂದರೆಯಾಗುವುದು ಬೇಡ. ಅಲ್ಲಿಂದ ನಾವಿಬ್ಬರು ಈ ಜನ್ಮದಲ್ಲಿ ಎಂತೂ ಒಂದಾಗಲಿಲ್ಲ, ಸತ್ತು ಸ್ವರ್ಗದಲ್ಲಿ ಆದರೂ ಸಂಯೋಗ ಹೊಂದಿದ್ರಾಯಿತು. ನಮ್ಮಿಬ್ಬರ ಸಮಾಧಿಯ ಮೇಲೆ ಪ್ರೇಮ ಪುಷ್ಪಗಳ ಅರಳಿ ನಮ್ಮಿಬ್ಬರ ಪ್ರೇಮ ಆದರ್ಶ ಪ್ರೇಮ ಎನ್ನುವ ಕಂಪನ್ನ ಈ ಸಮಾಜಕ್ಕೆ ಹರಡುವಂತಾಗಿದೆ. ಕಮಲ ಕಮಲ ಹೋಗು, ಕಮಲ ಹೋಗು. ನೀನಾದರೂ ಏನು ಮಾಡಿವಿ? ಇಲ್ಲಿಯವರೆಗೆ ನಿನ್ನ ಕೈ ಹಿಡಿಯನೆಂದು ಹೇಳಿ ಮೋಸ ಮಾಡಿದ ಈ ಪಾಪಿ ರವಿ ಒಬ್ಬ ಸಮಾಜ ಸುಧಾರಕ ಅಲ್ಲ, ಸಮಾಜ ಸುಧಾರಕನಲ್ಲ, ಇವನೊಬ್ಬ ಮರೆಮುನುಕನೆಂದು ನಾಲ್ಕು ಜನರಿಂದ ಕಿಡಿನುಡಿಗಳನ್ನು ಆಡಿಸಿಕೊಳ್ಳಲಾರೆ ಕಮಲ, ಕಿಡಿನುಡಿಗಳನ್ನು ಆಡಿಸಿಕೊಳ್ಳಲಾರೆ. ನಿಲ್ಲು ಕಮಲ ನಿಲ್ಲು, ನಿನ್ನ ಜೊತೆಯೇ ನಾನು ಬರುವೆ. ನಿಲ್ಲು ಕಮಲ ನಿಲ್ಲು. ಎತ್ತ ಹೋಗುವಿ ನಿಲ್ಲು. ಸರಿ ಧನ ಪಿಶಾಚಿ, ಹಣದ ಮೊದಲಿಂದ ಗುಣಗಳನ್ನು ಹೋಮ ಮಾಡುವ ಮಾನವ ರೂಪದ ರಾಕ್ಷಸ, ದೂರಾಗು. ನಿನ್ನಂತ ಅನೈಕ್ಯ ಅರಾಷ್ಟ್ರೀಯ ಭಾವನೆ ಉಳ್ಳ ದೇಶದ್ರೋಹಿಗಳು ಹುಟ್ಟಿ ನನ್ನ ಭಾರತಾಂಬೆಯ ಹೆಸರಿಗೆ ಕಳಂಕ ತಂದಿರುವಿರಿ. ಅಂಧಕಾರದಲ್ಲಿ ಎಳೆಯುವ ನಿಮ್ಮಂಥ ಗೂಬೆಗಳಿಗೆ ಅದೇಗೆ ಹೊಳೆಯೋದು ರವಿ ಬಿಂಬದ ಕಾಂತಿ? ನಿನಗೆ ಕಾದಿದೆ ಮುಂದೆ ಕಾರ್ಗತ್ತಲೆ. ಸರಿ, ಇಲ್ಲದಿದ್ದರೆ ನಿನ್ನ ಕುತ್ತಿಗೆಯನ್ನು. ನನ್ನ ಮೇಲೆ ಕೈ ಮಾಡುವೆ ಆ ಕುಲಘಾತಕ, ಹೋಗು ಹೋಗು. ಎಲ್ಲಿಗೆ ಹೋಗುವಿ ನಾನು ನೋಡುವೆ. ಸಮಾಜ
ಸಮಾಜ, ಇದೆಂತ ಸಮಾಜ. ಈ ಸಮಾಜವು ಜನರ ಸುಖ ಜೀವನವನ್ನು ಕಂಡು ಕೆಂಡ ಕಾರುವ ಸ್ವಾರ್ಥಮಯ ಸಮಾಜ. ಕಂದು ಬೇಗದಿಗೊಂಡರು ಬಡವರನ್ನು ತನ್ನ ಅಧಿಕಾರ ದುರಂಗ ತನ್ನ ಅಧಿಕಾರ ಸುರಂಗದಲ್ಲಿಟ್ಟು ದುರಹಂಕಾರದ ಕಡಿಯನ್ನಿಡುವ ಕಿಡಗೇಡಿ ಸಮಾಜ. ಇಂಥ ಭೂಮಿಯ ಮೇಲೆ ಬಡವ ಬದುಕಲೇಬೇಕು. ಬಡವ ಬದುಕಬೇಕಾದರೆ ಬಡತನದ ಕಡಿಯಿಂದ ಸಿರಿತನದ ಒಡವನ್ನು ಸುಟ್ಟು ಆ ಭಸ್ಮವನ್ನು ಭಾರತಾಂಬೆ ಹಣೆಗೆ ಹಚ್ಚಿದಾಗಲೇ ನಮ್ಮಂಥ ಸಜ್ಜನರ ಸಮಾಜ ನಿರ್ಮಾಣವಾಗುವುದು. ಇಲ್ಲದಿದ್ದರೆ ನಮ್ಮಂಥ ಸಜ್ಜನರ ಸಮಾಜ ನಿರ್ನಾಮವಾಗಿ ಹೋಗುವುದು. ಕಮಲ, ಎಲ್ಲಿರುವಿ ಕಮಲ? ನನ್ನನ್ನು ಒಬ್ಬಂಟಿಗಳಾಗಿ ಬಿಟ್ಟು ನೀನು ಎಲ್ಲಿ ಹೋಗಿರುವೆ ಕಮಲ? ತಂದೆಯ ಸಿಡಿನುಡಿಗಳ ಬಿರುಗಾಳಿಗೆ ಸಿಕ್ಕ ತರಗಲೆಯಂತೆ ಅದಾವ ಘೋರಾವರಣದಲ್ಲಿ ಬಿದ್ದಿರೋಳು ಈ ನನ್ನ ಕಮಲೇ. ಕಮಲ, ಇಲ್ಲಿಯವರೆಗೆ ನಿನ್ನ ಕೈ ಹಿಡಿಯನೆಂದು ಹೇಳಿ ಮೋಸ ಮಾಡಿದ ಈ ಪಾಪಿ ರವಿಯನ್ನು ಒಂದೇ ಒಂದು ಸಲ ಒಮ್ಮೆ ಕ್ಷಮಿಸಿಬಿಡು ಕಮಲ, ಕ್ಷಮಿಸಿಬಿಡು. ಬೇಡ ಕಮಲ, ಕ್ಷಮಿಸುವುದು ಬೇಡ. ಈ ಪೃಥ್ವಿಯೇ ಮಹಾಪ್ರಳಯದಲ್ಲಿ ಮುಳುಮುಳುಗಿ ಎದ್ದರು. ನಾನು ಉರುಳುರುಳಿ ಬಂದು ಸೇರುವೆ ಕಮಲ, ನೀನಿರುವಲ್ಲಿಗೆ ಉರುಳುರುಳಿ ಬಂದು ಸೇರುವೆ. ಯಾರಯ್ಯ ನೀನು? ರಸ್ತೆಯಲ್ಲಿ ಹುಚ್ಚನಂತೆ ಹೀಗೇಕೆ ಅಡ್ಡಾಡುತ್ತಿರುವೆ? ನಾನು ಹುಚ್ಚನೇ ಅಥವಾ ಜಾತಿ ಅತ್ಯ ಜಾಲಕ್ಕೆ ಸಿಕ್ಕ ಸಮಾಜ ಹುಚ್ಚು? ನಾನು ಹುಚ್ಚು. ಇವನನ್ನು ಎಲ್ಲೋ ನೋಡಿದ ಹಾಗಿದೆಯಲ್ಲ, ನನ್ನ ಕ್ಲಾಸ್ಮೇಟ್ ರವಿ ಇರಬಹುದೇ? ಛೇ, ರವಿ ಆಗಿರ್ಲಿಕ್ಕಿಲ್ಲ. ಏಕೆಂದರೆ ರವಿ ಒಬ್ಬ ಆಗರ್ಭ ಶ್ರೀಮಂತ. ಹಾಗಾದರೆ ಯಾರಿರಬಹುದು ಇವನು? ಯಾರಯ್ಯ ನೀನು? ನಿನ್ನ ಕಥೆಯೇನು? ನನ್ನದು ಕಥೆಯಲ್ಲ, ನನ್ನದೊಂದು ವ್ಯಥೆ. ನನ್ನ ವ್ಯಥೆಯನ್ನು ಕೇಳಿ ಪರಿಹರಿಸೋರು ಯಾರೂ ಆಪ್ತರಿಲ್ಲ ನನಗೆ. ನಾನೊಬ್ಬ ಆಪ್ತನೆಂದು ನಿನ್ನ ಕಥೆ ನನ್ನ ಮುಂದೆ ಹೇಳಬಾರದೆ? ರವಿಗೆ ಆಪ್ತರಾದವರು ಈ ಪ್ರಪಂಚದಲ್ಲಿ ಯಾರಾದರೂ ಇದ್ದಾರೆಯೇ? ಓ ರವಿ, ಹೌದು ರವಿ. ರವಿ, ನಿನ್ನ ಸ್ಥಿತಿ ಹೀಗಾಗಲು ಕಾರಣವೇನು? ಎಂಎ ಪದವೀಧರನಾದ ನೀನು ಈ ಸಮಾಜಗೋಸ್ಕರ ದುಡಿಯುತ್ತೇನೆಂದು ಪದೇ ಪದೇ ನನ್ನ ಮುಂದೆ ಬಂದು ಹೇಳುತ್ತಿದ್ದೆ, ಆದರೆ ಸರ್ಕಾರಿ ನೌಕರಿಗಾಗಿ ಒಂದು ಸಲನು ಚಿಂತಿಸಲಿಲ್ಲ. ಹಾಗಾದರೆ ಈ ಸಮಯದಲ್ಲಿ ನಿನಗೆ ಈ ಸ್ಥಿತಿ ಬರಲು ಕಾರಣವೇನು ಮಿತ್ರ? ರಾಜು, ರವಿ, ನೀನು ಈ ಸ್ಥಿತಿಗೆ ಬರಲು ಕಾರಣವೇನು? ರಾಜು, ಅದೊಂದು ದೊಡ್ಡ ರಾಮಾಯಣವಪ್ಪ, ದೊಡ್ಡ ರಾಮಾಯಣ. ಇರಲಿ, ನೀನು ಇಲ್ಲಿಗೆ ಬರಲು ಕಾರಣ ಮಿತ್ರ ಇದೇ. ನಾನು ಮುನ್ಸಿಪಲ್ ಕೋರ್ಟ್ನಲ್ಲಿ ಒಬ್ಬ ಕ್ಲರ್ಕ್ನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಅದೇನೇ ಇರಲಿ, ನಿನಗೆ ಹೊಟ್ಟೆ ಹಸಿದಿರಬಹುದು. ನಡೆ, ಮನೆಗೆ ಹೋಗೋಣ. ಹೋಗಿ ನಿನ್ನ ಕತೆ ಏನು ಅಂತ ನನ್ನ ಮುಂದೆ ಹೇಳುವೆಯಂತೆ. ಬಾ, ಹೋಗೋಣ. ಹೌದು, ಬಹಳ ಬರಲಿದ್ದೇನೆ, ಹೋಗೋಣ ನಡೆ.